ಎಪಿಸೋಡ್ ನಲ್ಲಿ ನೀವ್ ನೋಡಿದ್ರಿ ಮ್ಯಾಗಿ ಆ ಗುಡಿಸಲಿನ ಒಳಗೆ ಹೋಗ್ತಾನೆ ಆದ್ರೆ ಅವನನ್ನ ತಕ್ಷಣ ಯಾರು ಆಚೆ ಎಸ್ದು ಬಿಡ್ತಾರೆ ರಂಜಿತ್ ಬಾಗಿಲ್ನ ಕಡೆಗೆ ನೋಡ್ದಾಗ ದಂಗಾಗಿ ನಿಂತು ಬಿಡ್ತಾನೆ ಈಗ ಮುಂದಿನ ಕಥೆ ದೊರೆ ನೀವೇ ನೋಡ್ಕೊಳ್ಳಿ ಇದ್ರೊಳಗಡೆ ಏನಿದ್ಯೋ ಏನೋ ಅವ್ರ ಹೊಡೆದು ಏಟಿಗೆ ನನ್ನ ಸ್ವಂಟನೆ ಮುರಿದೋಯ್ತು ಅನ್ಸುತ್ತೆ ನಾನೊಂದು ಮಾಯವಿ ಪಕ್ಷಿನ ನೋಡ್ತಾ ಇದ್ದೀನಿ ಒಂದು ಮಾಯಾ ಪಕ್ಷಿ ವಿಶಾಲವಾಗಿ ಕಪ್ಪು ನೀಲಿ ಬಣ್ಣದಲ್ಲಿದ್ದು ಗುಂಡುಗಿರೋ ಕಣ್ಣು ಕೆಂಪುಗಿದೆ ಆದ್ರೆ ಆ ಪಕ್ಷಿ ಪ್ರತಿಕ್ಷಣಕ್ಕೂ ಅದರ ಆಕಾರ ಬದಲಾಯಿಸ್ತಿದೆ ಇದು ನಿಜವಾಗ್ಲೂ ಮಾಯಾವಿ ಪಕ್ಷಿನೇ ನಿಮ್ಮ ಇಳಿತಾ ರಂಜಿತ್ ತನ್ನ ಮಾಯಾ ಶಕ್ತಿಯಿಂದ ಒಂದು ಬಾಣವನ್ನ ಪ್ರಕಟಿಸ್ತಾನೆ ಪಕ್ಷಿ ಮೇಲೆ ಆಕ್ರಮಣ ಮಾಡ್ತಾನೆ ಅದೇ ಪಕ್ಷಿ ತನ್ನ ಆಕಾರನ ಚಿಕ್ಕದು ದೊಡ್ಡದು ಮಾಡ್ತಾ ತಪ್ಪಿಸ್ಕೊಳತ್ತೆ ಈ ಕಾರಣದಿಂದಾನೇ ಅದ್ರ ಕಣ್ಣಿಗೆ ಬಾಣ ಹೊಡಿಯಕಾಗ್ತಿರಲ್ಲ ಏ ತುಚ್ಚ ಪ್ರಾಣಿ ನೀನು ನನ್ನನ್ನ ಸಾಯಿಸ್ತೀಯ ರಂಜಿತ್ ಏನೂ ಮಾತಾಡಲ್ಲ ರಣನೀತಿ ಬದಲಾಯಿಸಿ ಬೇರೆ ತರ ಪ್ರಹಾರ ಮಾಡ್ತಾನೆ ಪಕ್ಷಿ ಈಗ್ಲೂ ಜಂಬದಿಂದ ನಗ್ತಿರತ್ತೆ ರಂಜಿತ್ ಬಾಣವನ್ನ ಬಿಡ್ತಾನೆ ಅದು ಸೀದಾ ಹೋಗಿ ಪಕ್ಷಿಯ ಕಣ್ಣಿಗೆ ಹೊಡಿಯತ್ತೆ ಆ ಕೆಂಪು ಕಣ್ಣು ಹೊಳೀತಾ ಇರತ್ತೆ ಪಕ್ಷಿ ಕೆಳಗೆ ಬಿದ್ದು ದರೆ ಈ ಭಯಾನಕ ಪಕ್ಷಿ ಸತ್ವಾಯ್ತಾ ಓಹೋ ಇದು ನಿನಗೆ ಪ್ರಿಯವಾದ ಪಕ್ಷಿನಾ ಅದಕ್ಕೆ ನಿನ್ನನ್ನು ಒದ್ದು ಆಚೆ ಬೀಳ್ಸಿದ್ದು ಹೋಗು ಅದ್ರ ಹತ್ರ ಹೋಗಿ ನೋಡು ದೊರೆ ಮೊದ್ಲೇ ಸೊಂಟ ಮುರ್ದ್ ಬಿದ್ದಿದೆ ಮತ್ತೆ ಅದ್ರ ಹತ್ರ ಹೋಗೋ ಶಕ್ತಿ ನನ್ನ ಹತ್ರ ಇಲ್ಲ ಹೆದ್ರು ಬೇಡ ಮ್ಯಾಗಿ ನಡಿ ಒಳಗ್ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ಆ ಮನೆಯ ಒಳಗೆ ಹೋಗ್ತಾರೆ ಆ ಮನೆಯೊಳಗೆ ಅವ್ರಿಗೊಂದು ಬಾಗ್ಲು ಕಾಣುತ್ತೆ ದೊರೆ ಈ ಗುಡ್ಸ್ಲೊಳಗೆ ಏನೂ ಇಲ್ಲ ಅಲ್ಲಿ ಇನ್ನೊಂದು ಬಾಗ್ಲಿದೆ ಮ್ಯಾಗಿ ಹೋಗು ಅದನ್ನ ತೆಗೆದು ನೋಡು ದೊರೆ ಇದು ನನ್ ಕೈಲಿ ಆಗಲ್ಲ ಅನ್ಸುತ್ತೆ ನಾನು ಒಂದ್ಸಲ ತಪ್ಪು ಮಾಡಿದೀನಿ ರಂಜಿತ್ ಆ ಬಾಗಿಲನ್ನ ತೆಗಿತಾನೆ ತೆಗೆದು ನೋಡಿದ್ರೆ ಅಲ್ಲಿ ಇನ್ನೊಂದು ಗುಡಿಸಲು ಇರುತ್ತೆ ರಂಜಿತ್ ಮತ್ತೆ ಮ್ಯಾಗಿ ಆ ಗುಡಿಸಲು ಒಳಗೆ ಹೋಗ್ತಾರೆ ವಾ ದೊರೆ ಇಲ್ಲಿ ಯಾರು ಇಲ್ಲ ನನಗೆ ಅನ್ನಿಸ್ತಾ ಇದೆ ಬಹುಶಃ ನಾವು ತಪ್ಪು ದಾರಿಲ್ ಬಂದಿದ್ದೀವಿ ಅಂತ ಸರಿಯಾಗಿ ನೋಡು ಮ್ಯಾಗಿ ಅಲ್ಲಿ ಇನ್ನೊಂದು ಬಾಗಿಲಿದೆ ದೊರೆ ಇದು ಬರೀ ಬಾಗಿಲ್ ತರ ಕಾಣಿಸ್ತಾ ಇಲ್ಲ ಸಾವಿನ ಬಾಗಿಲ್ ತರ ಕಾಣಿಸ್ತಾ ಇದೆ ಆ ಬಾಗ್ಲಿಗೆ ಆಹಾರ ಆಗ್ಬಿಡ್ತೀನಿ ಅಂತ ಭಯ ಹ್ಮ್ ನೀನು ಹೆದ್ರು ಬೇಡ ಮ್ಯಾಗಿ ನಾನ್ ನಿನ್ ಜೊತೆ ಇದ್ದೀನಿ ರಂಜಿತ್ ಪುನಃ ಇನ್ನೊಂದು ಬಾಗಿಲಿನ ತೆಗಿತಾನೆ ಆದ್ರೆ ಅವನಿಗೆ ಅಂಥದ್ದೇನು ಕಾಣೋದಿಲ್ಲ ದೊರೆ ಇಲ್ಲು ಏನು ಇಲ್ವಲ್ಲ ನಡಿ ವಾಪಸ್ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ಇನ್ನೇನ್ ವಾಪಸ್ ಹೋಗ್ಬೇಕು ಅಂತ ಬಾಗ್ಲಿಂದ ಆಚೆ ಬರ್ತಿರ್ತಾರೆ ಆಗ ಮೇಲ್ನಿಂದ ಸಾಕಷ್ಟು ಜನ ಕಾಡ್ ಮನುಷ್ಯರು ಕತ್ತಿ ಗುರಾಣಿ ಬಾಣ ಹಿಡ್ಕೊಂಡು ಕೆಳಗಡೆ ಇಳೀತಾರೆ ವಿಚಿತ್ರವಾದ ಶಬ್ದ ಮಾಡ್ತಾ ನೃತ್ಯ ಮಾಡ್ತಿದ್ದಾರೆ ನನಗಂತೂ ನೃತ್ಯ ನೋಡೋ ಮನ್ಸಿಲ್ಲ ಆದ್ರೆ ಇವರು ಈ ತರ ಯಾಕೆ ನೃತ್ಯ ಮಾಡ್ತಾ ಇದಾರೆ ಇದು ನೃತ್ಯ ಅಲ್ಲಮಾಗಿ ಅವರು ಯುದ್ಧ ಕರೀತಾ ಇದಾರೆ ಅಷ್ಟೊತ್ತಿಗೆ ಆ ಕಾಡು ಮನುಷ್ಯರ ಸರದಾರ ಅಲ್ಲಿಗ್ ಬರ್ತಾನೆ ರಂಜಿತ್ ಮೇಲೆ ಬಾಣ ಬಿಡ್ತಾನೆ ಆದ್ರೆ ರಂಜಿತ್ ಇನ್ನೊಬ್ಬ ಕಾಡು ಮನುಷ್ಯನ ಹಿಂದೆ ನಿಂತ್ಕೊಂಡು ತಪ್ಪಿಸ್ಕೊತಾನೆ ರಂಜಿತ್ಗೆ ಎಲ್ಲ ಗೊತ್ತಾಯ್ತು ಅವನು ಅವನ ಮಾಯಾ ಕತ್ತಿಯನ್ನ ಪ್ರಕಟಿಸ್ತಾನೆ ಆಗ ಅವರೆಲ್ಲರೂ ಒಟ್ಟಿಗೆ ಇವನ ಮೇಲೆ ಪ್ರಹಾರ ನಡೆಸ್ತಾರೆ ಆದ್ರೆ ರಂಜಿತ್ ಒಬ್ನೇ ಎಲ್ಲರನ್ನೂ ಹೊಡೆದು ಸಾಯಿಸ್ತಿದ್ದಾನೆ ಮ್ಯಾಗಿ ಕೂಡ ಒಬ್ಬ ಕಾಡು ಮನುಷ್ಯನ ಕಾಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ಅವನು ಕಾಲ್ ಬಿಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ ಆದ್ರೆ ಮ್ಯಾಗಿ ಅವನ್ ಕಾಲ್ ಬಿಡ್ತಾನೇ ಇಲ್ಲ ಕೆಲವೇ ಸಮಯದಲ್ಲಿ ರಂಜಿತ್ನ ಕತ್ತಿ ಎಲ್ಲಾ ಕಾಡು ಮನುಷ್ಯರನ್ನು ಸಾಯಿಸಿಬಿಡತ್ತೆ ದೊರೆ ಎಲ್ಲಾ ಕಾಡು ಮನುಷ್ಯರು ಸತ್ ನಾವೀಗ ಆಚೆ ಬೇಡ ಮತ್ತೆ ಹೋಗೋದು ನಾವು ಒಳಗೆ ಹೋಗೋಣ ಬಾಗ್ಲಿದೆ ರಂಜಿತ್ ಮುಂದಿನ ಬಾಗ್ಲನ್ನ ತೆಗೆದು ತನ್ ಕಾಲ್ನ ಮುಂದಿಡ್ತಾನೆ ನೋಡ್ತಾನೆ ಅಲ್ಲಿ ಇನ್ಯಾವ ಗುಡಿಸ್ಲು ಇರಲ್ಲ ಅದ್ರ ಬದಲು ದೊಡ್ಡ ಅರಮನೆ ಇರತ್ತೆ ಅಲ್ಲಿ ಸಾಕಷ್ಟು ದೇವತೆಗಳು ಓಡಾಡ್ತಿದ್ದಾರೆ ವಾ ದರೇ ಇಲ್ಲಿ ಎಷ್ಟೊಂದು ಅಪ್ಸರೆಯರು ಓಡಾಡ್ತಿದ್ದಾರೆ ಹೌದು ಮ್ಯಾಗಿ ಈ ಜಾಗನು ತುಂಬಾ ಸುಂದರವಾಗಿದೆ ದೊರೆ ಇವರಲ್ಲಿ ಸೂಫಿಯಾ ಯಾರು ಸೂಫಿಯಾ ಯಾರ್ ಸೂಫಿಯಾ ಮ್ಯಾಗಿ ದರೆ ನೀವು ಸಾಧ್ವಿ ಹೇಳಿದ್ ಮಾತ್ ಮರ್ತೋದ್ರ ಸಾಧ್ವಿ ಇವತ್ತು ನಿನಗೆ ಏನಾಗಿದೆ ಮ್ಯಾಗಿ ಏನೇನೋ ಮಾತಾಡ್ತಾ ಇದೆಯಲ್ಲ ವರ್ತಮಾನದಲ್ಲಿ ಬದುಕು ಬಿಡು ರಂಜಿತ್ ಈ ಲೋಕಕ್ಕೆ ಬಂದ ಮೇಲೆ ಅವನ ಉದ್ದೇಶನೇ ಅವನು ಮರೆತು ಬಿಟ್ಟಿದ್ದಾನೆ ಅವನಿಗೆ ಹೇಗೆ ಬಂದೆ ಯಾಕೆ ಬಂದೆ ಎಲ್ಲವೂ ಮರ್ತು ಹೋಗಿದೆ ಮ್ಯಾಗಿ ಪದೇ ಪದೇ ಈ ವಿಷಯ ಹೇಳಿ ನೆನಪಿಸಕ್ಕೆ ಪ್ರಯತ್ನ ಪಟ್ಟ ಆದ್ರೆ ರಂಜಿತ್ಗೆ ಏನೇನೂ ನೆನಪಾಗ್ತಿಲ್ಲ ಅಷ್ಟೊತ್ಗೆ ಕೆಲವು ದೇವತೆಗಳು ಬಂದು ರಂಜಿತ್ನ ಕರ್ಕೊಂಡು ಹೋಗ್ತಾರೆ ಮ್ಯಾಗಿ ಕೂಡ ಹಿಂದಿಂದೆ ಹೋಗ್ತಿದ್ದಾನೆ ರಂಜಿತ್ಗೆ ಇಲ್ಲಿಯ ವಾತಾವರಣ ಸುಖ ಸುವಿಧ ಎಲ್ಲ ಇಷ್ಟ ಆಗತ್ತೆ ದೊರೆ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೇಗೆ ಇದು ಸ್ವರ್ಗ ಮ್ಯಾಗಿ ಸ್ವರ್ಗ ಇಲ್ಲಿಂದ ನಾನು ಎಲ್ಲಿಗ್ ಹೋಗ್ಲಿ ಇನ್ಮೇಲೆ ಇದೇ ಮನೆ ಆಮೇಲೆ ಇಷ್ಟೊಂದು ಅಪ್ಸರೆಯರು ನನಗೆ ಸೇವೆ ಮಾಡ್ತಿದ್ದಾರೆ ಅಯ್ಯೋ ಈಗೇನಾಗುತ್ತೋ ಏನೋ ಮ್ಯಾಗಿ ಈ ಥರ ಹೇಳಿ ದೂರ ಹೋಗಿ ಕೂತ್ಕೊಂಡ್ಬಿಟ್ಟ ಅಲ್ಲೇನೇ ಅಲ್ಲೇನೆ ವ್ಯವಸ್ಥೆ ಎಲ್ಲನೂ ಆಯ್ತು ಮತ್ತೆ ಮ್ಯಾಗಿ ಕೂಡ ಆರಾಮ ಓಡಾಡ್ಕೊಂಡಿದ್ದ ಸಂಜೆ ವೇಳೆಗೆ ಏನೋ ತಯಾರಿ ನಡೀತಾ ಇತ್ತು ಈ ಅರಮನೆ ಮುಂಚೆನೆ ಸುಂದರವಾಗಿದೆ ಮತ್ತೆ ಸುಂದರವಾಗಿ ಅಲಂಕರಿಸಿದ್ದಾರೆ ಮತ್ತೆ ಈಗ ಇಲ್ಲಿ ಯಾವ್ದರ ತಯಾರಿ ನಡೀತಾ ಇದೆ ಯಾರಾದ್ರೂ ಬರ್ತಾ ಇದಾರಾ ಈ ಅರಮನೆಯ ರಾಜ್ಕುಮಾರಿ ಬರ್ತಿದ್ದಾಳೆ ನಾವೆಲ್ಲರೂ ಅವಳ ದಾಸಿಗಳು ಪ್ರತಿ ಸಂಜೆ ಬರ್ತಾರೆ ನಾವೆಲ್ಲರೂ ಅವ್ರನ್ನ ಸ್ವಾಗತಿಸಕ್ಕೆ ನೃತ್ಯ ಸಂಗೀತ ನಡೆಸ್ತೀವಿ ವಾ ಈ ಅರ್ಮನೆ ದಾಸಿನೆ ಇಷ್ಟೊಂದು ಸುಂದರವಾಗಿರುವಾಗ ಅರ್ಮನೆ ರಾಣಿ ಇನ್ನೆಷ್ಟು ಸುಂದರವಾಗಿರ್ಬೇಕು ನಾನವ್ರನ್ನ ನೋಡ್ಬೇಕು ಸ್ವಲ್ಪ ಹೊತ್ತು ಕಾಯಿಲೆ ಬೇಕು ಆಮೇಲೆ ದೊರೆ ನೀವಿಲ್ಲಿ ಉಳ್ಕೊಂಡು ಒಂದು ಒಳ್ಳೆ ಕೆಲ್ಸ ಮಾಡಿದೀರಾ ನಾನ್ ಎಂತ ಬದುಕು ಬದುಕ್ತಾ ಇದ್ದೀನಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಸ್ವಲ್ಪ ಸಮಯ ಕಳೆದ್ಮೇಲೆ ರಾತ್ರಿ ಹೊತ್ತಿಗೆ ಕಾರಂಜಿಯ ಬುಗ್ಗೆಗಳು ಕಾಣ್ಸತ್ವೆ ಅದರಿಂದ ಬೆಳಕು ಬರ್ತಿದೆ ನಾನಾ ಬಣ್ಣಗಳಿಂದ ತುಂಬಿದೆ ನಿಧಾನವಾಗಿ ಅಲ್ಲಿ ವಾತಾವರಣನೆ ಪೂರ್ತಿ ಬದ್ಲಾಗತ್ತೆ ನಿಧಾನವಾಗಿ ಬೀಸಿರೋ ತಂಗಾಳಿ ಜೊತೆ ಸಂಗೀತ ಎಲ್ಲ ಕಡೆ ಹರಡ್ತಾ ಇದೆ ಎಂಥದ್ದೇ ಮನುಷ್ಯ ಆಗ್ಲಿ ಅವಾಗ್ಬಿಡ್ತಾನೆ ರಂಜಿತ್ಗೆ ಕೂಡ ಅದೇ ಆಗಿರೋದು ಆ ದೇವತೆಗಳು ತಮ್ಮ ರೆಕ್ಕೆಯನ್ನ ಬಿಚ್ಚಿ ನೃತ್ಯಿಸ್ತಿದ್ದಾರೆ ಒಟ್ಟಿಗೆ ಹಾಡ್ತಾ ಇದಾರೆ ಮ್ಯಾಗಿ ಕೂಡ ಅವ್ರ ಜೊತೆ ಹೋಗಿ ನೃತ್ಯ ಮಾಡಕ್ ಶುರು ಮಾಡ್ದ ಆದ್ರೆ ರಂಜಿತ್ಗೆ ಅಲ್ಲಿಯ ಮಹಾರಾಣಿನ ನೋಡೋ ಆಸೆ ಮಾತ್ರ ಇತ್ತು ಅದಕ್ಕೇನೆ ಅವನ ದೃಷ್ಟಿ ಬಾಗಲ ನೆಟ್ಟಿದೆ ಆಗ ಬಿಳಿ ಬಣ್ಣದ ಗೌನ್ ಹಾಕೊಂಡಿರೋ ಮಹಾರಾಣಿ ಅಲ್ಲಿ ಕಾಣಿಸ್ಕೊತಾಳೆ ಎಲ್ರೂ ಗೌರವದಿಂದ ಎದ್ದು ನಿಲ್ತಾರೆ ಅವಳನ್ನ ನೋಡಿದ ತಕ್ಷಣನೇ ಅನ್ಸುತ್ತೆ ಅರಮನೆಯ ಸೌಂದರ್ಯಾನೂ ಕಡಿಮೆನೇ ಅಂತ ಆ ಮಹಾರಾಣಿ ಹೆಸರು ರಜನಿ ಅವಳೊಬ್ಳು ದೊಡ್ಡ ಮಾಯಗಾತಿ ಮಹಾರಾಣಿನಾ ಇಲ್ಲ ಸ್ವರ್ಗದಿಂದ ಇಳಿದು ಬಂದಿರೋ ಅಪ್ಸರೇನಾ ರಂಜಿತ್ ಆ ಮಹಾರಾಣಿ ಕಡೆ ನಡ್ಕೊಂಡ್ ಹೋಗ್ತಿರ್ತಾನೆ ಆಗ ಅಲ್ಲಿದ್ದ ದೇವತೆಗಳು ಬಿಡ್ತಾರೆ ಇಲ್ಲೇ ನಿಂತ್ಕೊ ಎಲ್ಲ ಹೋಗ್ತಿದ್ಯಾ ನಾನು ಮಹಾರಾಣಿ ಹತ್ರ ಹೋಗ್ಬೇಕು ಇಲ್ಲ ಇಲ್ಲ ನೀ ಹೋಗಕ್ಕಾಗಲ್ಲ ಇವತ್ತು ನಮ್ಮೆಲ್ರ ಮಧ್ಯೆ ಒಬ್ಬ ವಿಶೇಷವಾದ ಅತಿಥಿ ಬಂದಿದ್ದಾರೆ ಎಲ್ಲರೂ ರಜನಿ ಮಾತನ್ನ ಗಮನ ಇಟ್ಟು ಕೇಳ್ತಾರೆ ನೀವೆಲ್ರೂ ಅತಿಥಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇವನ ಹೆಸರು ರಂಜಿತ್ ನಾನು ರಂಜಿತ್ನ ತುಂಬಾ ಇಷ್ಟಪಡ್ತೀನಿ ಈ ಘೋಷಣೆಯನ್ನ ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾಗೋಗ್ತಾರೆ ಎಲ್ರೂ ರಂಜಿತ್ ಕಡೆ ನೋಡ್ತಾರೆ ಈ ವಿಚಾರ ರಂಜಿತ್ಗೂ ಏನು ಅಂತ ಗೊತ್ತಾಗ್ತಿಲ್ಲ ಅವನು ಏನು ಮಾತಾಡ್ದೆ ಸುಮ್ನೆ ನಿಂತಿರ್ತಾನೆ ಮಹಾರಾಣಿ ಅವರೇ ನಮ್ಮ ದೊರೆ ಮೊದ್ಲೆ ಯಾರನ್ನ ಹುಡುಕೊಂಡು ಹೊರಟಿದ್ದಾರೆ ನೀವು ನನ್ನನ್ನ ಪ್ರೀತಿಸಿ ನಾನ್ ನಿಮ್ನ ಮದ್ವೆನೂ ಆಗ್ತೇನೆ ಮ್ಯಾಗಿ ಈ ತರ ಮಾತಾಡಿದ್ದಕ್ಕೆ ಎಲ್ರಿಗೂ ಜೋರಾಗಿ ನಗು ಬರುತ್ತೆ ಮಹಾರಾಣಿ ಅವನನ್ನ ಹತ್ರಕ್ಕೆ ಕರೀತಾಳೆ ನೀ ಯಾರು ಪುಟ್ಟು ಚಿಂಪಾಂಜಿ ಏನ್ ಮಾತಾಡ್ತಾ ಇದ್ಯಾ ನೀನು ಅದು ನಾನು ನನ್ನ ದೊರೆ ಜೊತೆ ಬಂದಿದ್ದೀನಿ ತಾನೇ ನೀ ಏನ್ ಹೇಳ್ದೆ ರಂಜಿತ್ ಯಾರನ್ನ ಹುಡುಕ್ತಿರೋದು ಸೋಫಿಯಾನ ಸೋಫಿಯಾ ಕೂಡ ಅಷ್ಟು ಜನದ ಮಧ್ಯದಲ್ಲೇ ಇರ್ತಾಳೆ ಆಗ ಎಲ್ರೂ ಸೋಫಿಯಾ ಕಡೆಗೆ ನೋಡ್ತಾರೆ ರಂಜಿತ್ ಕೂಡ ನೋಡ್ತಾನೆ ಆದ್ರೆ ಅವನಿಗೆ ಏನು ತೋಚೋದೇ ಇಲ್ಲ ಮ್ಯಾಗಿ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ കഥെ ഇന്നു മുൻപരയത്തെ